ಮರೆ ಹಾಕಿಕೊಂಡು ತಾವು ಅಪಮಾನ ಹೊಂದುವುದಲ್ಲದೆ ನಮ್ಮ ಮರ್ಯಾದೆಯನ್ನು ಹಾಳು ಮಾಡಬೇಕೆಂದು ಒಳ್ಳೆಯ ಮಾತಿನಿಂದ ಆ ನಮ್ಮ ವೈರಿಯಾದ ಗೈನನ್ನು ಬಿಟ್ಟುಕೊಟ್ಟರೆ ಸರಿ, ಇಲ್ಲವಾದರೆ ಅವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಲೇಬೇಕು. ಅಣ್ಣ ಸಹೋದರ ಅಣ್ಣ, ಪಾಂಡವರು ನಿನ್ನ ಆಜ್ಞೆಯನ್ನು ಪರಿಪಾಲಿಸುವ ನಂಬಿಕೆಯು ನಿನಗಿದೆ? ಅಣ್ಣ, ನಂಬಿಕೆ ಇಲ್ಲವೇನು? ಪಾಂಡವರು ನಮ್ಮ ಮಿತ್ರರಲ್ಲವೇ? ಒಂದು ವೇಳೆ ಅಣ್ಣ ತಮ್ಮಂದಿರು ನಮ್ಮ ಆಜ್ಞೆಯನ್ನು ಅನುಮೋದಿಸದೆ ಹೋದರೂ ಪಾರ್ಥನು ನಮ್ಮ ಬಂಧುವಾದ್ದರಿಂದ ನಮ್ಮ ಆಜ್ಞೆಯನ್ನು ಖಂಡಿತವಾಗಿಯೂ ಅನುಮೋದಿಸುವನು. ಅಣ್ಣ ಸಹೋದರ, ಪಾಂಡವರು ರಾಜ್ಯ ಸುಯೋಗದಿಂದ ಬಹಳ ಗರ್ವಿತರಾಗಿರೋರು. ಕೃಷ್ಣ ಬಹಳ ಗರ್ವಿತರಾಗಿರೋರು. ಅಕ್ರೂರ, ನಿನಗೆ ಮಂಗಳವಾಗಲಿ. ನೀನು ಹೋದ ಕಾರ್ಯವೇನಾಯಿತು? ಅನುಕೂಲವಾಯಿತೇ? ಸಹೋದರ ಅಣ್ಣ, ಇವನು ಹೋದ ಕಾರ್ಯವು ಏನಾಯಿತೆಂಬುದನ್ನು ಸೂಚಿಸುತ್ತಿದೆ. ಅಕ್ರೂರ, ಏಕೆ ಮೌನವಾಗಿರುವೆ? ಧರ್ಮರಾಯನನ್ನೂ ಕಂಡೆಯಾ? ಆತನಿಗೆ ನಮ್ಮ ವಿಚಾರವನ್ನು ತಿಳಿಸಿದೆಯಾ? ತಿಳಿಸಿದನು ಪರಮಾತ್ಮ. ಅಕ್ರೂರ, ಅಲ್ಲಿ ಧರ್ಮರಾಯನು ಏನಂದನು ಅದನ್ನು ತಿಳಿಸು. ಪಾಂಡವರು ಗಯನ ಪ್ರಾಣದಾನ ಮಾಡುವುದಕ್ಕಾಗಿ ವಚನ ಕೊಟ್ಟಿರುವಂತೆ ಅವರು ವಚನ ಪ್ರಶ್ನಾದರೆ ಅವನ ಕೀರ್ತಿಗೂ ಕಳಂಕವಂತೆ. ಅಕ್ರೂರ, ಓದನೆ ಭೀಮಾರ್ಜುನರನ್ನು ಕಂಡೆಯಾ? ಕೃಷ್ಣ, ಪಾಂಡವರು ಈಗಿಂದೀಗಲೇ ಬಹಳ ಗರ್ವಿತವಾಗಿರೋರು. ಕೃಷ್ಣ ಹೋಗಲಿ. ಅಕ್ರೂರ, ಪಾರ್ಥನನ್ನು ಕಂಡೆಯ? ಆತನಿಗೆ ನಮ್ಮ ವಿಚಾರವನ್ನು ತಿಳಿಸಿದೆಯಾ? ಏನೆಂದನು? ಶರಣಾಗತರನ್ನು ಬಿಟ್ಟುಕೊಟ್ಟು ಭಾರತ ವಂಶವನ್ನು ಎಂದಿಗೂ ಕಳಂಕವನ್ನು ತರುವಂತೆ ಸಾಧ್ಯವಿಲ್ಲ ಪರಮಾತ್ಮ. ಸಹೋದರ, ಕಾಲಕ್ಕೆ ವಿಪರೀತ ಬುದ್ಧಿ ಬಂತೆ. ಈಗೋ ಈ ನನ್ನ ಚಕ್ರವು ಇನ್ನೂ ಮಂಡಾಗಿಲ್ಲ. ಮಾಡಿದ ಉಪಕಾರ ಮರೆತನು ಬೋಲ ಸಹೋದರಿ, ಮಾಡಿದ ಉಪಕಾರ ಮರೆತನು ಬೋಲ ಸಹೋದರಿ, ಪಾಪಿ ಎಂಬ ಸಹೋದರಿ, ಪಾಪಿ ಎಂಬ ಸಹೋದರಿ ಅಣ್ಣ, ಅಲ್ಲಿ ನಿನ್ನ ಪತಿಯು ಏನಂದನು ಅದನ್ನು ತಿಳಿಸು. ಅಣ್ಣ, ನನ್ನ ಪತಿಯು ತಿಳಿಯದೆ ಮಾಡಿದ ಅಪರಾಧವಂತೆ. ಹೇ ಮಾಧವ
ಆ ಗೈನನ್ನು ಬಿಟ್ಟು ಕೊಡುವುದಕ್ಕಾಗುವುದಿಲ್ಲವೇ? ಸಮಸ್ತ ವೈಭವಗಳನ್ನೆಲ್ಲ ಕಳೆದುಕೊಂಡು ಕಾನನದಲ್ಲಿರುವಾಗಲೇ ಇಷ್ಟೊಂದು ಗರ್ವವೇ ತಂಗಿ? ಅಣ್ಣ, ಆ ಗೈನು ನಿನ್ನ ಮೊರೆ ಹಾಕಿಕೊಳ್ಳುತ್ತಿರಲಿಲ್ಲ. ಆತನು ನಿರಾಪರಾಧಿ ಎಂದು ತಿಳಿದು ಆ ಗೈನನ್ನು ಮೊರೆ ಹಾಕಿಕೊಂಡಿರಬಹುದು. ಆ ವಿಚಾರವು ತಿಳಿದ ಮೇಲೆ ಅವರು ಮನದಲ್ಲಿಯೇ ನೊಂದಿರಬಹುದು. ಆದುದರಿಂದ ಅವರ ಸರ್ವಾಪರಾಧವನ್ನು ಮನ್ನಿಸಿ ನನ್ನ ಸೌಭಾಗ್ಯವನ್ನು ಕರುಣಿಸು ಅಣ್ಣ. ಸಹೋದರಿ, ಜೀವನದ ಗೆಳೆಯರಾದರೇನು ಮತ್ತಾರಾದರೇನು ಅಂತಹ ದ್ರೋಹಿಯನ್ನು ರಕ್ಷಿಸಬೇಕೆಂದು ಬೇಡುವೆಯಾ? ಅಣ್ಣ, ಆ ಗೈನನ್ನು ಮೊರೆ ಹಾಕಿಕೊಂಡಿರುವುದರಿಂದ ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಇದು ನಾನು ನಿನ್ನಲ್ಲಿ ಬೇಡುತ್ತಿರುವನು. ನನ್ನ ಸೌಭಾಗ್ಯವನ್ನು ಕರುಣಿಸು ಅಣ್ಣ. ಸಹೋದರಿ, ಸಹೋದರಿ, ನಿನ್ನ ಪತಿಯು ತಿಳಿಯದೆ ಮಾಡಿದವನಲ್ಲವೇ? ನಾನು ತಿಳಿದು ಮಾಡಿದ ಪ್ರತಿಜ್ಞೆಯು ಏನಾಗಬೇಕು? ಸಾಕು ಮಾಡು, ಏನು ನಿನ್ನ ಪರಿಪಾಠ? ಸಾಕು ಮಾಡು ಈ ನಿನ್ನ ಉಪದೇಶದ ಮಾತು. ನಾನು ನಿನ್ನ ತಂಗಿಯಲ್ಲವೇ? ಸಹೋದರಿ ಹೇಳು, ಆ ತನ್ನ ಹಠಮಾರಿತನದಿಂದ ತಾನು ಹಾಳು ಆಗುವುದಲ್ಲದೆ ಮತ್ತೇನು ಅಲ್ಲ. ಅವಳನ್ನು ಸಮಾಧಾನ ಪಡಿಸಬಾರದೇನು? ರುಕ್ಮಿಣಿ, ನಿನ್ನನ್ನು ಇಲ್ಲಿಗೆ ಕರೆದವರು ಯಾರು? ಅದು ಅಲ್ಲದೆ ನೀನು ಕೂಡ ಅವಳ ಜೊತೆಯಲ್ಲಿ ಗೋಳಾಡು ಹೋಗು. ಹಾಗಾದರೆ ಅರ್ಜುನನ ಗತಿ? ರುಕ್ಮಿಣಿ, ಆ ದುರಾತ್ಮನ ಮಾತನ್ನು ಸಾಕು ಮಾಡು. ಅವರ ಮೃತ್ಯು ದೈವವು ಅವರನ್ನು ಈ ರೀತಿ ಕಾಡುತ್ತಿರುವುದು
ಅರ್ಜುನನು ನನ್ನ ಉಪಕಾರವನ್ನು ಮರೆತು ನನ್ನ ಆಜ್ಞೆಯನ್ನು ಗಮನಿಸದೆ ನನ್ನ ಮಾತನ್ನು ತಿರಸ್ಕರಿಸಿದನಲ್ಲ, ಅವನ ಗರ್ವವು ಎಷ್ಟರ ಮಟ್ಟಿಗೆ ಇರಬಹುದು? ಅಣ್ಣ, ಏನೇ ಆಗಲಿ, ನೀನು ಯುದ್ಧಕ್ಕೆ ತೆರಳುವಂತೆ ಸೈನ್ಯವನ್ನು ಸಿದ್ಧಗೊಳಿಸು. ನನ್ನ ನಿರ್ಧಾರಕ್ಕೆ ಯಾರು ಅಡ್ಡ ಬರುವರೋ ಅವರಿಗೆ ನನ್ನ ಪರಾಕ್ರಮವನ್ನು ರಣರಂಗದಲ್ಲಿ ತೋರಿಸು. ಅಲ್ಲದೆ ಯಾರು ಸಾಹಸಿ ಎಂದು ತಿಳಿಸು. ವಿಪರೀತವಾದ ಕಲಹವು ಪ್ರಾಪ್ತಿಯಾಗುವುದೆಂದು ಊಹಿಸಲಿಲ್ಲ. ಜೀವನದ ಗೆಳೆಯರಲ್ಲಿ ಹೋರಾಟವು ನಡೆಯುವುದೆಂದರೆ ಸಾಮಾನ್ಯವೇ? ಇದು ಸಾಮಾನ್ಯವಾದ ಹೋರಾಟವಲ್ಲ. ಇರಲಿ, ಅರ್ಜುನನ ಇಷ್ಟಾರ್ಥವು ನೆರವೇರಲೇಬೇಕು. ಶ್ರೀಕೃಷ್ಣ ಪರಮಾತ್ಮನ ಪ್ರತಿಜ್ಞೆಯು ಈಡೇರಲೇಬೇಕು. ಹೀಗಾಗಬೇಕಾದರೆ ಈ ನಾರದನ ಸಾಮರ್ಥ್ಯವನ್ನು ತೋರಿಸಲೇಬೇಕಾಗಿದೆ. ನಾರಾಯಣ ನಾರಾಯಣ ಪಟ್ಟಣದಲ್ಲಿ ಎಲ್ಲಿ ಹುಡುಕಿದ್ರು ನಮ್ಮ ಮಾವನಾದ ಕೃಷ್ಣನು ಕಾಣುತ್ತಿಲ್ಲವಲ್ಲ. ತಾಯಿಯವರು ಸಹ ಒಂದು ಮಾತನಾಡದೆ ದುಃಖಿಸುತ್ತಿರುವರಲ್ಲ. ವೀರ ಯೋಧನ ವೀರ ಪತ್ನಿಯು ದುಃಖಿಸುವುದೆಂದರೇನು? ಇಲ್ಲಿ ಏನೋ ವಿಪತ್ತು ಸಂಬಂಧಿಸಿದಂತಿದೆ. ಇದೆಲ್ಲವನ್ನು ನೋಡಿದರೆ ಆಗ ಏನು ನಮ್ಮ ತಂದೆಯವರನ್ನು ಮೋಸದಿಂದ ಸಂಹರಿಸಬೇಕೆಂದು ಕಾಣುತ್ತೆ. ಇರಲಿ, ನನ್ನ ಪರಾಕ್ರಮವನ್ನು ತೋರಿಸುತ್ತೇನೆ. ತೊಡುವೆ ನಾನಾಸ್ತ್ರವಿಗಲೇ ತೊಡುವೆ ನಾನಾಸ್ತ್ರವಿಗಲೇ ಆರಿಸುವೆ ಈ ಪಟ್ಟಣ ಗಗನಗಲೇ
ಅನಂತ ಕುಮಾರನೇನು ಕೇಳೈ ಈ ಇಡೀ ದ್ವಾರಕಾ ಪಟ್ಟಣವನ್ನೇ ಸಮುದ್ರಕ್ಕೆ ಅಳಿಸಿ ಪ್ರಳಯನ್ನು ಮಾಡುತ್ತೇನೆ. ನಾನು ಪಾರ್ಥಕುಮಾರನೇ ಅಲ್ಲ, ನಮ್ಮ ಮಾವನದ ಕೃಷ್ಣನನ್ನು ಎಲ್ಲಿಯಾದರೂ ಕಂಡಿರುವಿರಾ? ಬಹು ಸೂಕ್ಷ್ಮವಾಗಿ ಹೇಳಿರಿ. ಅಭಿಮನ್ಯು, ಏತಕ್ಕಾಗಿ ನೀನು ಕೃಷ್ಣನನ್ನು ಕೇಳುತ್ತಿರುವೆಯಲ್ಲ? ವಿಷಯವೇನಿಲ್ಲ ಪೂಜ್ಯರೇ, ಆ ಕೃಷ್ಣನು ನಮ್ಮ ತಂದೆಯವರ ಮೇಲೆ ಯುದ್ಧಕ್ಕೆ ಬರುವನಂತೆ ನಿಜವೇ? ಹೌದೌದು, ಈಗಾಗಲೇ ಆ ಕೃಷ್ಣನು ಸೈನ್ಯವನ್ನು ಸನ್ನದ್ಧ ಮಾಡುತ್ತಿರುವನು. ಇಲ್ಲಿ ಯಾರ ಗತಿಯೂ ಏನಾಗುವುದೋ ಕಾಣೆನು. ಶ್ರೀಕೃಷ್ಣ ಪರಮಾತ್ಮನಿಗೆ ಪಾಂಡವರ ಮೇಲೆ ಏಕಿಷ್ಟು ವೈರತ್ವ? ಇದನ್ನು ನೋಡಿದರೆ, ಪಾಂಡವರನ್ನು ಕಂಡರೆ ಆತನಿಗೆ ಇಷ್ಟವಿಲ್ಲದಂತೆ ಆಗಿದೆ. ಅಭಿಮನ್ಯು, ಕದನಕ್ಕೆ ಬರುವ ಯಾದವ ಸೈನ್ಯವ ಕದನಕ್ಕೆ ಬರುವ ಯಾದವ ಸೈನ್ಯವ ಕ್ಷಣ ಮಾತ್ರದ ನಾನು ನೋಡುವೆಂದು ಕೇಳೈ ಯಾದವರನ್ನು ಗೆಲ್ಲುವೆ ಇಲ್ಲದೆ ಯಾದವರನ್ನು ಗೆಲ್ಲುವೆ ಸಂತೋಷ ಪಡುವೆ ನಾನು ನೋಡ್ಕೇಳೆ ಪೂಜ್ಯರೇ ಸಾಕು ನಿಲ್ಲಿಸಿ. ಆ ಕೃಷ್ಣನು ಯಾವ ದೊಡ್ಡವನೆಂದು ಹೇಳುತ್ತಿರುವಿರಾ? ಆ ಕೃಷ್ಣನ ಪರಾಕ್ರಮದ ಬಗ್ಗೆ ನನ್ನ ಮುಂದೆ ಕೊಚ್ಚಬೇಡಿ. ಪಾಂಡವರನ್ನೇನು ಏಡಿ ಎಂದು ಭಾವಿಸಿರುವಿರಾ? ಪಾಂಡವರ ವಂಶದಲ್ಲಿ ಕೊನೆಯ ಒಂದು ರಕ್ತ ಅನಿಯುವ ತನಕ ಅಂತ ಕೃಷ್ಣರು ಎಷ್ಟು ಜನರೇ ಬರಲಿ ಎದರತಕ್ಕವರಲ್ಲ. ನಾನೀಗಲೇ ಹೋಗಿ ಆ ಕೃಷ್ಣ ಬಲರಾಮರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸುತ್ತೇನೆ. ಒಬ್ಬರಿಗಿಂತ ಒಬ್ಬರು ಪರಾಕ್ರಮಿಗಳೇ ಆಗಿರುವರಿ. ನಿಮ್ಮ ಪರಾಕ್ರಮವು ಏನಿದ್ದರೂ ರಣಾಂಗಣದಲ್ಲೇ ತಿಳಿಯುವುದಲ್ಲವೇ ಅಭಿಮನ್ಯು? ಉಜ್ಜರೇ ಸಾಕು ನಿಲ್ಲಿಸಿ ನಿಮ್ಮ ಅಧಿಕ ಪ್ರಸಂಗತನವನ್ನು. ಪಾರ್ಥಕುಮಾರನನ್ನು ನೀನು ಏಡಿ ಎಂದು ಭಾವಿಸಿರುವಿರಾ? ನನ್ನ ಪೌರುಷವನ್ನು ಯುದ್ಧ ಭೂಮಿಯಲ್ಲೇ ನೋಡುವರಂತೆ ಬನ್ನಿ. ಆಗಬಹುದು. ನಾರಾಯಣ ನಾರಾಯಣ
ನನ್ನ ಮೇಲೆ ಶಸ್ತ್ರೆತ್ತಿರುವುದು ನನ್ನ ಮೇಲೆ ಯುದ್ಧಕ್ಕೆ ಬರುವಂತೆಯೇ ಸಾಕು ಮಾಡು ನಿನ್ನ ಬಡಿವಾರವನ್ನು, ನಿನ್ನಲ್ಲಿ ಪೌರುಷವಿದ್ದರೆ ನನ್ನ ಮೇಲೆ ಯುದ್ಧಕ್ಕೆ ಬಾ, ನನ್ನ ಪರಾಕ್ರಮವನ್ನು ತೋರಿಸುತ್ತೇನೆ. ಎಲ್ಲವೋ ಅಭಿಮನ್ಯು ಸೋದರ ಹೊಳಿ ಎಂಬ ಮಮತೆಯಿಂದ ಇಲ್ಲಿವರೆಗೂ ಸುಮ್ಮನಿದ್ದಾಯಿತು, ಮಾತನಾಡಿ ಪ್ರಯೋಜನಿಲ್ಲ, ಯುದ್ಧಕ್ಕೆ ಸಿದ್ಧನಾಗು. ಹುಡುಗನೆಂದು ನೀ ಮದವ ತೋರ್ದಯ್ಯ, ಹುಡುಗನೆಂದು ನೀ ಮದವ ತೋರ್ದಯ್ಯ, ಬಿಡು ಬಿಡು ನಿನ್ನ ಮರುದುಡಿಯ, ಬಿಡು ಬಿಡು ನಿನ್ನ ಮರುದುಡಿಯ, ಬಿಡು ಬಿಡು ನಿನ್ನ ಮರುದುಡಿಯ. ಮದವನ್ನು ತೋರಿ ಜಲವನ್ನು ಮೇರೆ, ಮದವನ್ನು ತೋರಿ ಜಲವನ್ನು ಮೇರೆ, ಹಾಗಾದರೆ ನಿನ್ನ ಪೌರುಷವನ್ನು ನನ್ನಲ್ಲಿ ತೋರಿಸು. ಹೇಳವೋ ಅಭಿಮನ್ಯು ನಿನ್ನ ಬಾಯಿ ಮುಚ್ಚು, ಯುದ್ಧಕ್ಕೆ ಸಿದ್ಧನಾಗು. ಎಲ್ಲರೂ ಕೃಷ್ಣರಾಮರು ರಣರಂಗಕ್ಕೆ ಬಂದು ನಿಂತ ಮೇಲೆ ಯಾರೇ ಆದರೂ ಸರಿಯೇ, ಎಲ್ಲಿದರೂ ಸರಿಯೇ, ಈ ನನ್ನ ಕದದಂಡೆಯಿಂದ ಅವರನ್ನು ಮಾಡುವೆನು. ಎಲ್ಲವೋ ಭೀಮ ಬಂಧುಗಳೆಂದು ಸುಮ್ಮನಿದ್ದ ಮಾತ್ರಕ್ಕೆ ನೀವಾಗಿಯೇ ನಮ್ಮ ಮೇಲೆ ಯುದ್ಧಕ್ಕೆ ಬರುವುದೇ? ಎಲ್ಲವೋ ಬಲರಾಮ, ಕೈಯಲಾಗದ ಬಾಂಧವ್ಯವನ್ನು ಹುಡುಕಿ ತೆಗೆದೆಯೋ? ಸದ್ದು ಮಾಡದೆ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ಭೀಮ, ಯಾವನೋ ಒಬ್ಬ ಗಯನನ್ನು ಮೊರೆ ಹಾಕಿಕೊಂಡು ನಮ್ಮ ಮೇಲೆ ವೈರವನ್ನು ಸಾಧಿಸುವುದು ಸರಿಯಲ್ಲ. ಮೊದಲು ನನ್ನನ್ನು ಗೆದ್ದು ನಂತರ ಆ ಗಯನ ವಿಚಾರವಾಗಿ ಮಾತನಾಡು. ನಿಮ್ಮಂತಹ ಬಂಧು ದ್ರೋಹಿಗಳನ್ನು ಸಂಹಾರ ಮಾಡಿ ಎರಡನೇ ಕಾರ್ಯ. ಬಾಬಿ ಈಗ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಎಲ್ಲವೋ ದುರುಳ ಭೀಮ, ಪಾಂಡವರು ಸತ್ಯವೆಂತರೆಂದು ಲೋಕದ ಜನರು ನಿಮ್ಮ ಯೋಗ್ಯತೆಯನ್ನು ಕಾಣದೆ ಹೇಳುತ್ತಿದ್ದರು, ಈಗ ಗೊತ್ತಾಯಿತು ವಿಶ್ವಘಾತಕರೆಂದು. ಎಲ್ಲವೋ ಭೀಮ, ನಾರಾಯಣನೇ ಕೃಷ್ಣನಾಗಿ ಆದಿಶೇಷನೇ ನಾನಾಗಿರುವಲ್ಲಿ ಅದನ್ನು ತಿಳಿಯದ ನೀನು ನಿನ್ನ ಗದೆಯಿಂದ ಧ್ವಂಸ ಮಾಡುತ್ತಿದ್ದರಿಯ, ಆ ಯುದ್ಧಕ್ಕೆ ಸಿದ್ಧರಾಗು. ಎಲ್ಲವೋ ಬಲರಾಮ, ಆದಿಶೇಷ ನೀನಾದರೆ ಮೊದಲು ನಿನ್ನ ಪೂಜೆಯನ್ನು ಮಾಡಿ ನಿನ್ನ ತಲೆಯನ್ನು ಕಡಿದು ನನ್ನ ವೈರತ್ವವನ್ನು ಕೊಡುತ್ತೇನೆ. ಕಳ್ಳ ನಿನ್ನಯ ಹೊಟ್ಟೆ ಬೆಳೆಯುವೆ, ಕಳ್ಳ ನಿನ್ನಯ ಹೊಟ್ಟೆ ಬೆಳೆಯುವೆ, ನಷ್ಟಪಡಿಸುವೆ 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 ಹೊಟ್ಟಾಸದಿ ಕುಟ್ಟಿ ನಿನ್ನಯ, ಹೊಟ್ಟಾಸದಿ ಕುಟ್ಟಿ ನಿನ್ನಯ ಹೊಲಗಳ ಮುರಿ ನೋಡಿದ
I'm
ಮಂಗನಾಗಿದ್ದು ಕದ್ದಿಟ್ಟುಕೊಂಡಿರುವುದು ಸರಿಯಲ್ಲ. ನಾಡ ಮೃಗರಾಜನನ್ನು ಕಾಡಾನೆ ಕೆಣಕಿದಂತೆ ಎಲ್ಲವು ರಣಹೇಳಿ ನನ್ನೊಡನೆ ಯುದ್ಧ ಮಾಡಿ ಜಯಿಸುವೆನೆಂದೂ ಹೇಳಿವೆಯ. ಮೂಡಿ ಬರುವ ಭಾಸ್ಕರನನ್ನು ಹಿಂದಕ್ಕೆ ಓಡಿಸುವ ಈ ಸುದರ್ಶನ ಚಕ್ರಕ್ಕೆ ನಿನ್ನ ಪರಾಕ್ರಮವನ್ನು ಬಲಿ ಕೊಡುವೆನು. ತಡೆಯದೆ ಗಯನನ್ನು ಬಿಡು. ಕೃಷ್ಣ ಅರ್ಜುನ ಕಿರುಕುಳರಾದ ಗೊಲ್ಲತಿರೆಯಲ್ಲ ಗೊಲ್ಲತಿರರ ಚರಣದಡಿಯಲ್ಲಿ ಉರುಳಾಡಿದಂತೆ ನನ್ನಲ್ಲಿ ನಿನ್ನ ಮಾತುಗಳನ್ನು ಹೇಳಬೇಡ. ಸಾಕು, ನಿಲ್ಲಿಸು. ಎಲ್ಲವೋ ಮೂಡ ಪಾಲ್ಗುಣ ಕೇಡಿಗನಾದ ನೀನು ಮಾಡುವ ಕೃತಮ ಸಂಧಾನವನ್ನು ನೋಡಿದರೆ ಮಾತನಾಡಿ ಫಲವಿಲ್ಲ. ನನ್ನ ವೈರಿಯಾದ ಗಯನನ್ನು ಬಿಟ್ಟುಕೊಡುವಂತನಾಗು. ಭಾವ, ನೀನು ಈ ರೀತಿ ನನ್ನನ್ನು ನಿಂದಿಸುವುದು ಸರಿಯಲ್ಲ. ಕೊಟ್ಟ ಮಾತಿಗೆ ತಪ್ಪಿದ್ದೆ. ಆದರೆ ಈ ಸೃಷ್ಟಿಯ ಜನರು ಈ ಪಾತ್ರನನ್ನು ಅಪಹಾಸ್ಯ ಮಾಡುವುದಿಲ್ಲವೇ? ನೀನು ಎಷ್ಟೆಷ್ಟೇ ಹೇಳಿದರು ಈ ಗೈಲನ್ನು ಮಾತ್ರ ಬಿಡುವುದಿಲ್ಲ. ಬಂದು ದಾರಿ ನಡೆಸಿಕೊಂಡು ಹೊರಡುವನಾಗು. ಎಲ್ಲವೋ ಭ್ರಷ್ಟ ಪಾರ್ಥ, ನೀನು ನನ್ನ ಪರಾಕ್ರಮವನ್ನು ನೋಡುತ್ತಿರು. ಎಲ್ಲವೋ ಶುದ್ಧ ಕಳ್ಳ, ವೈರಿಯನ್ನು ಕದ್ದಿಟ್ಟುಕೊಂಡಿರುವುದು ಸರಿಯಲ್ಲ. ವೈರಿಯನ್ನು ಬಿಡುವೆಯೋ ಇಲ್ಲ ನನ್ನೊಡನೆ ಯುದ್ಧವನ್ನು ಮಾಡುವೆಯೋ? ಹೆಲೋ ಕೆಟ್ಟ ಮಾಧವ, ಕೆಟ್ಟ ಸ್ತ್ರೀಯರೊಡನೆ ಕೂಡಿ ನೀನೇ ಬಲು ಶ್ರೇಷ್ಠವೆಂದು ಹೊಗಳುವೆಯ? ಅದಮನಾದ ಘಟೋದ್ಗಜನಿ ಮೂರು ಲೋಕಗಳನ್ನು ಪರಿಶೋಧಿಸಿ ನೋಡಿದರು ನನಗೆ ಸರಿಸಮಾನರು ಯಾರು ಇಲ್ಲವೆಂದು ಬಾರಿ ಬಾರಿಗೂ ಕೂಗಬೇಡ. ನಿನ್ನ ಕೋರೆ ದವಡೆಯನ್ನು ಮುರಿದು ನಿನ್ನ ಒಡಲನ್ನು ಸೀಳಿ ನಿನ್ನ ದೇಹದೊಳಗಿನ ಮರಳುಗಳನ್ನು ಈ ಊರಿನ ಹೆಬ್ಬಾಗಿಲಿಗೆ ತೋರಣ ಹಾಕುವೆನು. ನಿನ್ನ ರಕ್ತವನ್ನು ಕ್ರೂರ ದೇವತೆಗಳಿಗೆ ಅಪಾರವಾದ ಊಟವನ್ನು ಮಾಡಿಸುವೆನು. ಬಾರು ಯುದ್ಧಕ್ಕೆ ಸಿದ್ಧನಾಗುವ ಅದಮ. ದುಷ್ಟ ಪ್ರಾರ್ಥನೆ ಕೇಳಲು ಆರೇ
ಕೆಟ್ಟ ಮಾಧವ, ನೀನು ಬೇಡದ ಮಾತುಗಳನ್ನಾಡಿದರೆ ನಾನೇನು ಹೆದರಲ್ಲ. ಭೂತಕೆಯನ್ನು ಕೊಂದ ಪಾಪಿ ನೀನಲ್ಲವೇ? ಎಲ್ಲವೋ ಶುದ್ಧ ಕಳ್ಳ ಶ್ವೇತವಾಹನ ಅರ್ಜುನ, ಪೋತನಿಯನ್ನು ಕೊಂದ ವಿಷಯ ನಿನಗೇತಕು? ಪಾತಕಿ ಪೋತನಿಯು ಪಿಸದ ಮಲೆಯ ಹಾಲನ್ನು ಕೊಟ್ಟಿದ್ದರಿಂದ ಅವಳನ್ನು ಹತಗೊಳಿಸಿದನು. ಅದಂತಿರಲಿ, ನನ್ನ ವೈರಿಯನ್ನು ಬಿಡುವೆಯೋ ಇಲ್ಲ ಈ ನನ್ನ ಸುದರ್ಶನಕ್ಕೆ ನಿನ್ನನ್ನು ಬಲಿಕೊಡಲು? ಭಾವ, ಏನು ಹೇಳಿದೆ? ಈ ಧರಣಿಯಲ್ಲಿ ಯಾರೂ ಅರಿದಂತೆ ನಾರೀಮಣಿಯಾದ ರುಕ್ಮಿಣಿಯನ್ನು ಕದ್ದು ತಂದ ಚೋರ ನೀನಲ್ಲವೇ? ಎಲ್ಲವೋ ದುಷ್ಟ ಧನಂಜಯನೆ, ಸೋದರ ಅಳಿಯನೆಂಬ ಅಭಿಮಾನದಿಂದ ಇದುವರೆಗೂ ನಿನ್ನನ್ನು ವಧಿಸದೆ ವಿಧ ವಿಧವಾಗಿ ಹೇಳಿದರೂ ನೀನು ಆ ಗಯನನ್ನು ಬಿಡುವಂತಿಲ್ಲ. ಇದು ಅಲ್ಲದೆ ಇಂದೋದನೆಯಾದ ನನ್ನ ತಂಗಿ ಸುಭದ್ರಿಯ ಮೇಲಿನ ಅಂತಃಕರಣದಿಂದ ಇದುವರೆಗೂ ಬಂದ ಕೋಪವನ್ನು ಸಮನಪಡಿಸಿದ್ದಾಯಿತು. ಈ ಚಕ್ರದಿಂದ ನಿನ್ನನ್ನು ನಾಶಗೈವೆನು. ಇಲ್ಲವೋ ದೇವಕಿ ನಂದನ, ಮಾವಲೆಂಬ ಮರ್ಯಾದೆಯಿಂದ ಇಷ್ಟು ದಿನ ನಿನ್ನ ಮೇಲೆ ಕೈ ಮಾಡದೆ ಬಿಟ್ಟಿದ್ದರಿಂದ ಕೆಟ್ಟ ಮಾತುಗಳನ್ನಾಡುವೆಯ? ನಿನ್ನ ಜೀವವನ್ನು ಉಳಿಸಿಕೋ, ನಿನ್ನ ಜೀವವನ್ನು ಕೊನೆಗಾಡಿಸುವೆನು. ಗೈನನ್ನು ಮಾತ್ರ ಆಡುವುದಿಲ್ಲ. ಲಯಕಾರ ವೃದ್ಧದಂತೆ ಬೋರ್ಗರಿಪ ಆ ಚಂದ್ರಶೇಖರಾದ ಪರಮೇಶ್ವರ ನಾಳೆಗೂ ಈ ಗೈನನ್ನು ಮಾತ್ರ ಬಿಡುವುದಿಲ್ಲ. ಇದು ಈ ಬಾಣವನ್ನು ಬಿಡನು, ಇದರ ಪೆಟ್ಟನ್ನು ಸಹಿಸಿಕೋ. ಸ್ವಾಮಿ, ಪ್ರಾಣೇಶ್ವರ, ಈ ನರನಿಂದ ನೀನು ಮೂರ್ಛೆ ತಪ್ಪಿ ಬಿದ್ದೀಯಲ್ಲ ಪ್ರಾಣೇಶ್ವರ. ಅಮ್ಮ ರುಕ್ಮಿಣಿ ದೇವಿ, ನೀನು ಶಾಂತಳಾಗು. ನಿನ್ನ ಪತಿಯು ಮೂರ್ಛೆಯಿಂದ ಬಿದ್ದಿರುವುದಕ್ಕೆ ನಾನು ತಕ್ಕ ಉಪಾಚಾರವನ್ನೇ ಮಾಡುವೆನು. ಪರಮಾತ್ಮನು ಭಂಗಪಟ್ಟು ಮಲಗಿದನೆಂದು ಚಿಂತಿಸಬೇಡ, ಕಣ್ಣೀರು ಸುರುತ್ತಾ ಚಿಂತಿಸಬೇಡ. ನಿನ್ನ ಪತಿಗೆ ತಕ್ಕ ಉಪಚಾರವನ್ನು ಮಾಡುವೆನು, ಶಾಂತಳಾಗು. ಹರಿಯು ಪರಲೋಕವಂಚೇರಿ ಜಯ, ಹರಿಯು ಪರಲೋಕವಂಚೇರಿ ಜಯ. ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಪರಿಪಾಲಿಸುವುದಾಗಿ ಕುಂತಿ ಪುತ್ರರನ್ನು ಕಾಪಾಡುತ್ತಿದೆಯಲ್ಲ. ಹಾ, ತಟ್ಟನೆ ಎದ್ದು ನನ್ನೊಡನೆ ಮಾತನಾಡಬಾರದೇ ಭಾವ? ಎಲ್ಲವೋ ನೀಚ ಪಾರ್ಥ, ಮಾತು ಮಾತಿಗೂ ಪ್ರತ್ಯುತ್ತರವನ್ನು ಹೇಳುವುದು ಸರಿಯಲ್ಲ. ಅಂತಹ ಪರಾಕ್ರಮಿಯಾದರೆ ನನ್ನೊಡನೆ ಯುದ್ಧ ಮಾಡುವಂತನಾಗು. ಈ ಸಾರಿ ನಿನ್ನನ್ನು ಈ ಚಕ್ರದಿಂದ ನಾಶಗೊಳಿಸುವೆನು. ಹಾ ಪ್ರಭಾ, ಹಾ ಸ್ವಾಮಿ, ಇದೆ ಇಂತಹ ಸ್ಥಿತಿ ಉಂಟಾಯಿತು ಪ್ರಾಣೇಶ್ವರ. ಸುಭದ್ರ ಸುಭದ್ರಾ
ದ್ರೌಪದ ಸುಭದ್ರ ಶಾಂತರಾಗಿ ನಿಮ್ಮ ಪತಿಯನ್ನು ಮೂರ್ಛೆ ತಿಳಿದು ಹೇಳುವಂತೆ ಮಾಡುವೆನು. ಭಯವನ್ನು ಬಿಡಿ. ಭಾರತ ಪಾರ್ಥಿಗೈನಿಂದ ನೀನು ಇಂತಹ ಗಾಸಿ ಉಂಟಾಯಿತೆ. ಅಯ್ಯೋ ಅರ್ಜುನ, ಈ ಧರಣಿಯಲ್ಲಿ ನೀತವಂತನೆಂದು ನಂಬಿದ್ದೆನು. ಅಲ್ಲದೆ ನನ್ನ ಪ್ರಿಯ ಭಕ್ತರಲ್ಲಿ ನೀನೇ ಬಲು ಶ್ರೇಷ್ಠನೆಂದು ತಿಳಿದು ಸಂತೋಷ ಪಡುತ್ತಿದ್ದೇನೆ. ಅಯ್ಯೋ ಕುಂತಿ ದೇವಿಯವರಿಗೆ ಏನೆಂದು ಉತ್ತರ ಕೊಡಲಿ? ತಂಗಿಯರಾದ ದ್ರೌಪದ ಸುಭದ್ರೆಯರಿಗೆ ಹೇಗೆ ಮುಖವನ್ನು ತೋರಿಸಲಿ? ಅಯ್ಯೋ ಅರ್ಜುನ, ಈ ರಣರಂಗದ ಮಧ್ಯದಲ್ಲಿ ಮಲಗಿದೆಯಾ? ಧರ್ಮನಂದನ, ಭೀಮಸೇನ, ನಕುಲ, ಸಹದೇವರು ಎಷ್ಟು ಕಣ್ಣೀರು ಸುರಿಸುವರು? ಏಳು ಧನಂಜಯ ಮೇಲೆ ಹೆತ್ತೇಳು ಧನಂಜಯ. ನೇನು ನನ್ನ ಬತ್ತಳಿ ಕೇಳಿ ಇಟ್ಟುಕೊಂಡು ಇಟ್ಟುಕೊಂಡಿರುವೆನು. ಅಡಗಿಸಿದ್ದಾಯಿತು. ಹಾ ಶ್ರೀಕೃಷ್ಣ, ವಿಶ್ವವನ್ನು ಪರಿಪಾಲಿಸುತ್ತಿರುವ ನಿನ್ನೊಡನೆ ಯುದ್ಧ ಮಾಡಬೇಕಾ ಸ್ಥಿತಿ ಬಂದಿತಲ್ಲ. ಅಯ್ಯೋ ಭಕ್ತವತ್ಸಲ, ಈ ದೀನನ ಮರ್ಯಾದೆಯನ್ನು ಕಾಪಾಡು. ಭಕ್ತ ಭಕ್ತ ಬಾಂಧವ ದೇವಾನಿ ದೇವಾ ಭಕ್ತ ಬಾಂಧವ ಪರಮಾತ್ಮ ನಿಮ್ಮಂತವರನ್ನು ಯಾರು ಸತ್ಯವಂತರೆಂದೂ ನಂಬುವರು? ಬಾವಾ,
ನಿನ್ನ ಸೋದರಾತ್ತೆಯಾದ ಪೂತನೆಯನ್ನು ಹಾಲು ಕುಡಿಯುವ ನೆಪದಲ್ಲಿ ಅವರ ಪ್ರಾಣವನ್ನು ಕೊಂದ ಪಾಪಕಿ ಪಾತಕಿ ನೀನಲ್ಲವೇ ಕೃಷ್ಣ? ಅರ್ಜುನ, ನಿನ್ನ ಮಾತನ್ನು ಸಾಕು ಮಾಡು. ವೈರಿಯನ್ನು ಮುಚ್ಚಿಟ್ಟುಕೊಂಡು ನನ್ನ ಮೇಲೆ ಶಸ್ತ್ರವೆತ್ತುವುದು ಸ್ವಾಮಿ ದ್ರೋಹವಲ್ಲವೇ? ಕೃಷ್ಣ, ನಿನ್ನ ಡಂಭಾಚಾರದ ಮಾತುಗಳನ್ನು ನಿಲ್ಲಿಸು. ಆ ಜರಾಸಂಧನು ನಿನ್ನ ಊರು ಬಿಟ್ಟು ಓಡಿಸಿದಾಗ ನಮ್ಮಣ್ಣನಾದ ಭೀಮಸೇನನ್ನು ಕರೆದುಕೊಂಡು ಹೋಗಿ ಆ ಜರಾಸಂಧನನ್ನು ಕೊಲಿಸಲಿಲ್ಲವೇ? ನೀನು ಅವತಾರವೇ ಪೂರ್ತಿಯಾಗುತ್ತಿತ್ತು. ಅರ್ಜುನ, ಹಿಂದೆ ಓದದ್ದನ್ನು ಸ್ಮರಿಸಿಕೊಂಡು ಹೇಳಿದರೆ ಪ್ರಯೋಜನವಿಲ್ಲ. ಈಗಲಾದರೂ ಆ ಗಯನನ್ನು ಬಿಟ್ಟುಕೊಟ್ಟು ಶರಣಾಗತನಾದರೆ ನಿನ್ನನ್ನು ಕಾಪಾಡುವೆನು. ಅಲ್ಲದೆ ನೀನೇನಾದರೂ ಅಟವನ್ನು ಸಾಧಿಸುವುದಾದರೆ ಅದರ ಪರಿಣಾಮವನ್ನು ಎದುರು ನೋಡುತ್ತಿರು. ಅದಕ್ಕೆ ನಾನು ಸಿದ್ಧನಾಗದೇ ಬಂದಿರುವೆನು. ಕೃಷ್ಣ, ನಿನ್ನ ಪರೋಪಕಾರದ ಬುದ್ಧಿಯನ್ನು ಯಾರು ಹರಿಯದೆಂದು ತಿಳಿದೆಯಾ? ಅರ್ಜುನ, ಒಳ್ಳೆಯ ಮಾತಿನಿಂದ ಗಯನನ್ನು ಬಿಟ್ಟುಕೊಟ್ಟರೆ ಸರಿ. ಬಿಟ್ಟು ಕೊಡುವೆಯೋ ಇಲ್ಲವೋ ಹೇಳು. ಬಿಟ್ಟು ಕೊಡುವುದಿಲ್ಲವೇ ಕೊಡುವುದಿಲ್ಲವೆಂದರೆ ನೀನು ಮಾಡುವುದಾದರೂ ಏನು? ಮಾಡುವುದೇನು? ಯುದ್ಧ. ಅದಕ್ಕೆ ನಾನು ಮೊದಲೇ ಸಿದ್ಧ. ಮೊದಲು ಮಾಯಾಸ್ತ್ರದಿಂದ ಅರ್ಜುನನ ಬತ್ತಳಿಕೆಯಲ್ಲಿರುವ ಗಯನ ಪ್ರಾಣವನ್ನು ಶಿರಚ್ಛೇದನೆ ಮಾಡಿ ಅನಂತರ ಅರ್ಜುನನನ್ನು ಪರೀಕ್ಷಿಸುವೆನು. ಕೃಷ್ಣ, ನೋಡಿದೆಯಾ, ಸೂರ್ಯನು ಅಸ್ತಾಂಗತನಾದನು. ನಿನ್ನ ಶಪಥದ ಅವಧಿಯು ಮುಗಿದು ಹೋಗಿತು. ನಿನ್ನ ಹಗ್ನಿ ಇನ್ನು ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗು. ಏನವೋ ಅರ್ಜುನ, ನನ್ನ ಶಪಥವು ಎಂದೋ ಪೂರೈಸಿ ಹೋಯಿತು. ಹಿಂದಿರುಗಿ ನೋಡು ನಿನ್ನ ಬತ್ತಳಿಕೆಯಲ್ಲಿ. ಹಾಹಾ, ಏನಿದು? ನನ್ನ ಬತ್ತಳಿಕೆಯಲ್ಲಿ ರಕ್ತವು ಸುರುತ್ತಿರುವುದಲ್ಲ. ಅಯ್ಯೋ, ನಾನು ಮಾಡಿದ ಸಾಹಸದಲ್ಲೂ ವ್ಯರ್ಥವಾಯಿತಲ್ಲ. ಹೇಳೆ ಕೃತಜ್ಞನೇ, ನನ್ನಲ್ಲಿ ವಿದ್ಯವನ್ನು ಮಾಡದೆ ಮೋಸದಿಂದ ಗಯ ಪ್ರಾಣವನ್ನು ತೆಗೆದೀಯ. ನೀನು ಎಂತಹ ವೀರನೋ ಅರ್ಜುನ. ನನ್ನ ಭಾಷೆಯು ಪೂರ್ತಿಯಾಯಿತು, ಮೃತ ಏಕೆ ಮಾತನಾಡುವೆ? ಒಳ್ಳೆಯ ಮಾತಿನಿಂದ ಗಯನ ಪ್ರಾಣವನ್ನು ಹಿಂದಿರಿದರೆ ಸರಿ, ಇಲ್ಲವಾದರೆ ನಿನ್ನ ಪ್ರಾಣವನ್ನು ಹರಣ ಮಾಡುವೆನು. ಅರ್ಜುನ, ಓರ್ವ ಗಯನ ಪ್ರಾಣವನ್ನು ಸಂರಕ್ಷಿಸಲಾರದ ನೀನು ನನ್ನ ಪ್ರಾಣಹರಣ ಮಾಡುವೆಯಾ? ಎಲ್ಲವೋ ಗೋಪಾಲಕ, ಪರಮೇಶ್ವರಿಂದ ಸಂಪಾದಿಸುವ ಈ ಪಾಶು ಪದಾರ್ಥವನ್ನು ಬಿಡುವನು, ಇದರ ಪೆಟ್ಟನ್ನು ಸಹಿಸಿಕೋ. ಎಲ್ಲವೋ ಅರ್ಜುನ, ನಿನಗೆ ಕೆಡುಕನ್ನುಂಟು ಮಾಡಬಾರದೆಂದು ಇದುವರೆಗೂ ಸುಮ್ಮನಿದ್ದೆನು. ಇದೋ ಈ ಚಕ್ರದಿಂದ ನಿನ್ನನ್ನು ನಾಶಗೊಳಿಸುವೆನು. ಓಹೋ, ಇದೇನಿದು? ಅರ್ಜುನನ ಕೈಯಲ್ಲಿ ಪಾಶು ಪದಾಸ್ತ್ರ. ಅರ್ಜುನ, ನಿನ್ನ ಶರೀರವೆಲ್ಲ ಪ್ರಾಣಘಾತಿಯಿಂದ ರಕ್ತ ಸುರಿಯುತ್ತಿರುವುದಲ್ಲ. ಇದನ್ನು ನೋಡುವುದಕ್ಕಿಂತ ಈ ದೇಹವನ್ನು ಅಗ್ನಿಗೆ ಆಹುತಿ ಮಾಡುವುದೇ ಲೇಸು. ಎಲ್ಲವೋ ಮೋಸಗರ ಕೃಷ್ಣ, ನಿನ್ನ ಹಾಯಸ್ಸು ಕೊನೆಗಾಡಿತು. ಇದು ಪರಮೇಶ್ವರಿಂದ ಪಡೆದ ಈ ಪಾಶು ಪದಾರ್ಥವನ್ನು ಬಿಡುವನು, ಇದರ ಪೆಟ್ಟನ್ನು ಸಹಿಸಿಕೋ. ಅರ್ಜುನ, ನನ್ನ ಚಕ್ರದ ಮುಂದೆ ನಿನ್ನ ಪಾಶು ಪದಾಸ್ತ್ರವು ಏನು ಮಾಡುವುದೋ ನೋಡೋಣ. ಓಹೋ, ಇದೇನಿದು? ಅರ್ಜುನನ ಕೈಯಲ್ಲಿ ಪಾಶು ಪದಾಸ್ತ್ರ, ಕೃಷ್ಣನ ಕೈಯಲ್ಲಿ ಚಕ್ರ, ಇನ್ನು ಲೋಕವು ಉಳಿಯುವಂತಿಲ್ಲ. ಕೃಷ್ಣ, ಅರ್ಜುನರೇ, ತಡೆಯಿರಿ. ನರ ನಾರಾಯಣರಾದ ನೀವಿಬ್ಬರು ಹೀಗೆ ಅಜ್ಞಾನದಿಂದ ಹೋರಾಟಕ್ಕೆ ನಿಂತರೆ ಪ್ರಪಂಚವು ಉಳಿಯುವ ಬಗೆ ಹೇಗೆ? ಅರ್ಜುನ, ನಿನ್ನ ಪಾಶು ಪದಾರ್ಥವನ್ನು ಕೆಳಗೆ ಇಳಿಸು. ಕೃಷ್ಣ, ನಿನ್ನ ಸುದರ್ಶನವನ್ನು ಮರೆತಿಕ. ಪಾಂಡವ ವೀರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಿಮಗೆ ಬೇಕಾದದನ್ನು ಕೇಳಿಕೊಳ್ಳಿ. ಪರಮಾತ್ಮ, ಹಾ
ವ್ಯಾಪ್ತಿಯಾದ ಪರಮಾತ್ಮನೇ, ನಿನಗೆ ತಿಳಿಯದ ವಿಚಾರವ್ಯಾವುದಿರುವುದು? ಈ ಗೈನನ್ನು ಅನುಗ್ರಹಿಸುವುದೇ ಆದರೆ ಗೈನಿಗೆ ಪ್ರಾಣದಾನವನ್ನು ಮಾಡು. ಪರಮಾತ್ಮ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳು ದೇವ. ತಾಸ್ತು ಧರ್ಮನಂದನ ಕೃಷ್ಣ, ಗಾಯನಿಗೆ ಪ್ರಾಣದಾನವನ್ನು ಮಾಡು. ತತಸ್ತು ಧರ್ಮನಂದನ ಗಾಯನೇ, ಇನ್ನು ನೀನು ನಿರ್ಭೀತನಾಗಿ ಓಡಾಡಿಕೊಂಡಿರು. ಆಗಬಹುದೋ ಪೂಜ್ಯರಿ ಪರಮಾತ್ಮರ ಪಾದಕ್ಕೆ ನಮಸ್ಕರಿಸು. ಗಂಧದ ಕಡ್ಡಿ ಹತ್ತಿಸ್ತು. ಕರ್ಪೂರ ಗಯನೇ, ನಾನೇನು ಮಾಡಿದೆನು ಎಲ್ಲ ಈ ಮಹಾನುಭಾವನಂತೆ? ಓಹ್, ಇದಕ್ಕೆ ನಾರದರ ಬೆಂಬಲವು ಪೂಜ್ಯರು ಹೇಗೆ ಕಲಹ ಪ್ರಿಯರೋ ಹಾಗೆ ಲೋಕ ಕಲ್ಯಾಣವನ್ನು ಉಂಟು ಮಾಡುವರು. ನಿಮ್ಮೆಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಿದ ಈ ಮಹಾನುಭಾವನನ್ನು ಕೊಂಡಾಡೋಣ ಬನ್ನಿ. ಜಯ ಮಂಗಳ ಶನಿ ದೇವಾ, ಜಯ ಶುಭ ಮಂಗಳ ಮಹಾದೇವಾ, ಜಯ ಜಯ ಮಂಗಳ ಶನಿ ದೇವಾ, ಜಯ ಶುಭ ಮಂಗಳ ಮಹಾದೇವಾ, ಶ್ರಮ ಮಾಡಿ.